ಜೂನ್ 4ರಂದು ಬಿಜೆಪಿ ಜಯದೊಂದಿಗೆ ಷೇರುಪೇಟೆಯು ದಾಖಲೆಯ ಮಟ್ಟಕ್ಕೆ ಏರಲಿದೆ. ಮೋದಿ ಹೇಳಿಕೆ. ದಾಖಲೆಯ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರ ರಚಿಸುವ ಹಾದಿಯಲ್ಲಿ ಬಿಜೆಪಿ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಪಕ್ಷದ ಜಯದ ಜೊತೆಗೆ ದೇಶದ ಷೇರುಪೇಟೆಯಲ್ಲೂ ದಾಖಲೆ ಏರಿಕೆ ಆಗಲಿದೆ ಎಂದಿದ್ದಾರೆ. ಜೂನ್ 4ರಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರಲಿದೆ. ಜೂನ್ 4ರಂದು ಬಿಜೆಪಿ ದಾಖಲೆಯ ಸಂಖ್ಯೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದರ ಜೊತೆಗೆ ಷೇರುಪೇಟೆಯ ಸೂಚ್ಯಾಂಕವೂ ಕೂಡ ಹೊಸ ದಾಖಲೆ ಮಟ್ಟಕ್ಕೆ ಏರಲಿದೆ ಅಂತ ಹೇಳಿ ಎಕನಾಮಿಕಲ್ ಟೈಮ್ಸ್ ಸಂದರ್ಶನದಲ್ಲಿ ಇವರು ಮಾತನಾಡಿದ್ದಾರೆ. 2014ರಲ್ಲಿ 25,000ದಷ್ಟಿದ್ದಿರುವಂತಹ ಸೆನ್ಸೆಕ್ಸ್ ಸೂಚ್ಯಾಂಕವು ಈಗ ಸುಮಾರು 75,000ವರೆಗೆ ಏರಿಕೆಯಿಂದ ಕಂಡಿದೆ. ಹೂಡಿಕೆದಾರರು ನಮ್ಮ ಸರ್ಕಾರದ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ಮೋದಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಐತಿಹಾಸಿಕ ಹೆಚ್ಚಳವಾಗಿದೆ. ಇತ್ತೀಚೆಗೆ ನಮ್ಮ ಆರ್ಥಿಕತೆಯ ಮೌಲ್ಯ ದಾಖಲೆಯ 5 ಟ್ರಿಲಿಯನ್ಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 10 ವರ್ಷಗಳ ಷೇರುಪೇಟೆಯ ಪ್ರಗತಿ ಬಗ್ಗೆ ಕಣ್ಣಾಡಿಸಿ ಎಷ್ಟು ಡಿಮ್ಯಾಟ್ ಖಾತೆಯನ್ನ ತೆರೆಯಲಾಗಿದೆ ಎಂಬುದನ್ನ ತಿಳಿಸಿದ್ದಾರೆ. 10 ವರ್ಷಗಳ ಷೇರುಪೇಟೆ ಪ್ರಗತಿ ಬಗ್ಗೆ ಕಣ್ಣಾಡಿಸಿ ಎಷ್ಟು ಡಿಮ್ಯಾಟ್ ಖಾತೆಗಳನ್ನ ತೆರೆಯಲಾಗಿದೆ ಎಂಬುದು ತಿಳಿದು ಬರುತ್ತದೆ. ನಾಗರಿಕರು ಭಾರತದ ಆರ್ಥಿಕ ಕ್ಷೇತ್ರದ ಮೇಲೆ ಯಾವ ಮಟ್ಟದ ವಿಶ್ವಾಸವನ್ನ ಇಡಲು ಪ್ರಾರಂಭ ಮಾಡಿದ್ದಾರೆ ಎನ್ನುವುದು ತಿಳಿದು ಬರುತ್ತೆ. 2014ರಲ್ಲಿ 1 ಕೋಟಿಯಷ್ಟಿದ್ದ ಮ್ಯೂಚುವಲ್ ಫಂಡ್ ಹೂಡಿಕೆದಾರರ ಸಂಖ್ಯೆ ಈಗ 4.5 ಕೋಟಿಗೆ ಏರಿಕೆಯಾಗಿದೆ. ಇದರಿಂದಾಗಿ ನಮಗೆ ದೇಶೀಯ ಹೂಡಿಕೆಯ ದೊಡ್ಡ ನೆಲೆ ಸಿಕ್ಕಿದೆ. ನಾವು ಕೈಗೊಂಡ ಷೇರು ಪೇಟೆಯ ಸುಧಾರಣೆಗಳ ಬಗ್ಗೆ ನಮ್ಮ ಹೂಡಿಕೆದಾರರಿಗೆ ಅರಿವಿದೆ. ಈ ಸುಧಾರಣೆಗಳು ದೃಢ ಮತ್ತು ಪಾರದರ್ಶಕ ಹಣಕಾಸು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ವು. ಈ ಮೂಲಕ ಪ್ರತಿಯೊಬ್ಬ ಭಾರತೀಯರಿಗೂ ಷೇರುಪೇಟೆಯಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಅಂತ ತಿಳಿಸಿದ್ದಾರೆ.